ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. 2021 ನೋಟಿಫಿಕೇಶನ್ ಆದಾಗ ನಾನು ಕೂಡ ಗಮನಕ್ಕೆ ತಂದಿದ್ದೆ. ಮೊದಲು 63 ಜನಕ್ಕೆ ಕರೆದಿದ್ರು. ಅವತ್ತು ಹೇಳಿದ್ವಿ ಲೋಕಲರಿಗೆ, ಜಿಒ ಪೋಸ್ಟ್ಗಳು ಕರೆದಾಗ ಲೋಕಲರಿಗೆ ಕೊಡಬೇಕು. ನಾವೇನು ಆ್ಯಕ್ಚುಲಿ ಸರೋಜಿನಿ ಮಹಿಷಿ ವರದಿ ಪ್ರಕಾರ A&B ಏನಿದೆ ಅದನ್ನು ನಾರ್ಮಲಿ 50-50% ಇರ್ತದೆ ಅದೆಲ್ಲ. ಆದರೆ C&D ಏನಿದೆಯಲ್ಲ ಅದು 100% ಕೊಡಲೇಬೇಕು. ಇಲ್ಲೆಲ್ಲ ಕಂಪ್ಲೀಟಾಗಿ ಲೋಕಲರಿಗೆ ಕೊಡಬೇಕು ಅನ್ನೋಲ್ಲಿ NMDC ಕಂಪ್ನಿ ಇವತ್ತು ನಮ್ಮಲ್ಲಿ 4,000 ಎಕರೆ ಟೋಟಲು 4,000 ಎಕರೆ ಇಲ್ಲಿ ಮೈನಿಂಗ್ ಮಾಡ್ತಾಯಿದ್ರೆ 14 ಮಿಲಿಯನ್ ಟನ್ ಇವತ್ತು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಐರನ್ ಓರ್ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಪೆಲೆಟ್ಸ್ ಪ್ಲಾಂಟ್ ಕೂಡ 3 ಮಿಲಿಯನ್ ಟನ್ನಿಂದು ಪ್ರೊಡಕ್ಷನ್, ಇದು ಪೆಲೆಟ್ಸ್ ಪ್ಲಾಂಟ್ ಕೂಡ ಅಲ್ಲಿರ್ತಕ್ಕಂಥದ್ದು. ಆ್ಯಕ್ಚುಲಿ 1972 ಅವತ್ತು 20 ಅಂಶಗಳ ಕಾರ್ಯಕ್ರಮದಲ್ಲಿ ಮೈನ್ಸ್ ಪ್ರಾರಂಭ ಮಾಡ್ತಾಯಿದ್ದೆ. ಇಷ್ಟು ದಿನಗಳ ಕಾಲ ಎಲ್ಲದೂ ಕೂಡ ಅಲ್ಲೇ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ರು. ಏನು ಜನರಲ್ ಮ್ಯಾನೇಜರ್ ಪೋಸ್ಟು, ಮೈನ್ಸ್ ಮ್ಯಾನೇಜರ್ ಪೋಸ್ಟ್ಗಳು ಹೆಡ್ ಆಫೀಸಿಂದ ಮಾಡ್ತಾಯಿದ್ರು. ಕಲಾಸಿ ಪೋಸ್ಟು, ಆಮೇಲೆ ಮೇಂಟೆನೆನ್ಸು ಇದೆಲ್ಲ ಏನಿದೆಯಲ್ಲ ಅಲ್ಲೇ ದೋಣಿ ಮನೆಯಲ್ಲಿ ಥ್ರೂ ಬಳ್ಳಾರಿ ಎಂಪ್ಲಾಯ್ಮೆಂಟ್ ಮುಖಾಂತರ ಮಾಡ್ತಾಯಿದ್ರು. 100% ನಮಗೆ ಸಿಗ್ತಾಯಿತ್ತು. ಈಗ ಇದ್ದಕ್ಕಿದ್ದಂಗೆ ಈಗ 2 ವರ್ಷದಿಂದ ಚೇಂಜ್ ಮಾಡಿದ್ದಾರೆ. ಮೊನ್ನೆ 2022 ಏಪ್ರಿಲ್ನಲ್ಲಿ ಕರೆದಾಗ ಕೂಡ ಅವಾಗ 93 ಪೋಸ್ಟ್ ಕರೆದಿದ್ರು ಜಿಒ ಪೋಸ್ಟ್ಗಳು. ಅದರಲ್ಲೂ ಸಿಂಗಲ್ ಪರ್ಸನ್ ಕೂಡ ಸೆಲೆಕ್ಟ್ ಆಗಿಲ್ಲ. ಇದನ್ನು ನಾನು ಡೆಲ್ಲಿ ಮಟ್ಟ ಹೋಗ್ಬಿಟ್ಟು ಸೆಕ್ರೆಟ್ರಿ, ಸ್ಟೀಲ್ ಸೆಕ್ರೆಟ್ರಿ ಕೂಡ ನಾನು ಭೇಟಿಯಾಗಿ ಬಂದಿದ್ದೀನಿ. ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಸೆಕ್ರೆಟ್ರಿ ಕೂಡ ಭೇಟಿಯಾಗಿ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಭೇಟಿಯಾಗಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಲ್ಲರಿಗೂ ಭೇಟಿಯಾಗಿ ಹೇಳಿದ್ದೀನಿ. ನಮ್ಮ ಲೋಕಲ್ ಸೇರಿದಂತೆ ಬಳ್ಳಾರಿ ಜಿಲ್ಲೆ ಅಭ್ಯರ್ಥಿಗಳಿಗೆ, ಜನಗಳಿಗೆ, ಹುಡುಗರಿಗೆ ಎಂಪ್ಲಾಯ್ಮೆಂಟ್ದು ಭಾಳ ಅನ್ಯಾಯ ಆಗ್ತಾ ಇದೆ, ಇದನ್ನು ಮಾಡಬೇಕಾ, ಇಲ್ಲ ಸರಿ ಮಾಡ್ತೇವೆ, ಅದನ್ನ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ರು. ಅದನ್ನು ಒಂದು ವೇಳೆ ನಾನು ಮುಗಿಸ್ತೀನಿ ಒಂದು ನಿಮಿಷ, ಇದ್ರದ್ದು ಇಂಪಾರ್ಟೆಂಟ್. ಅದಾದಮೇಲೆ ಮತ್ತೆ 200 ಪೋಸ್ಟಿಗೆ Grade 2 ಮೇಂಟೆನೆನ್ಸು ಅವೆಲ್ಲ ಕಂಪ್ಲೀಟಾಗಿ ಕರೆದಿದ್ರು. ಕಲಾಸ್ SLC ಡಿಪ್ಲೊಮಾ, ಆಮೇಲೆ PUC ಅದಕ್ಕೆ ಕರೆದಿದ್ರು. ಅಂದರೆ ಅಪ್ ಟು ಡಿಗ್ರಿ ಮಟ್ಟ ಕರೆದಿದ್ರು. ಅದರಲ್ಲಿ 170 ಪೋಸ್ಟು ITI, SSLC, ಆಮೇಲೆ ಡಿಪ್ಲೊಮಾ. ಅಂಥದ್ರಲ್ಲಿ ಕೂಡ ನಮ್ಮ ಲೋಕಲ್ ಸೇರಿದಂತೆ, ನಮ್ಮ ತಾಲೂಕು ಸೇರಿದಂತೆ ಬಳ್ಳಾರಿ ಜಿಲ್ಲೆನ ಯಾರೂ ಇಲ್ವಾ ಇವತ್ತಿನ ದಿನ? ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇವತ್ತು ಪ್ರಾಬ್ಲಮ್ ಇದೆ. ಅವ್ರು ಕೇಳ್ತಾ ಇರೋದು ಬರೀ ಮೇಂಟೆನೆನ್ಸ್. ಕಲಾಸಿ ಪೋಸ್ಟ್ ಅಂದರೆ ಗ್ರೀಸ್ ಹಚ್ಚವು, ಬೋಲ್ಟ್ ನಟ್ತಿರುವವು ಇಂಥವು. ಇಷ್ಟೆಲ್ಲ ಇವತ್ತು ಅನ್ಯಾಯ ಮಾಡಿದ್ದಾರೆ. ಜೊತೆಗೆ ಇದರಲ್ಲಿ ಅಕ್ರಮ ಆಗಿದೆ ಸ್ವಲ್ಪ, ಹಿಂದೆ ಕೂಡ ನಾನು ಹೇಳಿದ್ದೀನಿ. ಆಮೇಲೆ ನಮ್ಮದು ಗೌರ್ಮೆಂಟ್ ಸಂಸ್ಥೆದು, ಥರ್ಡ್ ಪಾರ್ಟಿ ಕೂಡ ಮಾಡೋ ಅವಶ್ಯಕತೆ ಏನಿದೆ? ಇಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇದೆ, ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಜೊತೆಗೆ ನಮ್ಮ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ದು ಇವತ್ತು ಅಥಾರಿಟಿ ಇದೆ, ಜೊತೆಗೆ ನಮ್ಮ KE ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಅವ್ರ ಅಂಡರ್ನೇ ಮಾಡ್ಬೋದಾಗಿತ್ತಲ್ಲ ಇದನ್ನು. ಥರ್ಡ್ ಪಾರ್ಟಿ ಕೊಡಬೇಕನ್ನೋದೇನು, ಇವೆಲ್ಲ ಥರ್ಡ್ ಪಾರ್ಟಿಗೆ ಎಲ್ಲಿ ಕೊಡ್ತಾರಲ್ಲ, ಇದಕ್ಕೆ 100% ಇದೆಲ್ಲೋ ಅಂತಲೇ ಲೀಕೇಜ್ ಆಗಿದೆ. ಈ ಹುಡುಗರು ಹೇಳ್ತಾ ಇದ್ದಾರೆ, ನಾನು ಹೇಳಿದ ಹುಡುಗರು ಹೇಳ್ತಾ ಇದ್ದಾರೆ, ಇವತ್ತಿನ ದಿನ ಕ್ಯಾಂಡಿಡೇಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಇದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತಂತೇಳಿ, ಎಕ್ಸಾಮಿನೇಷನ್ಗೆ ಲೇಟಾಗಿ ಕರ್ಕೊಂಡಿದ್ದಾರೆ ಅಂತಂತೇಳಿ, ಮೊಬೈಲ್ಗಳೆಲ್ಲ ಒಳಗೆ ಬಿಟ್ಟಿದ್ದಾರೆ ಅಂತೇಳಿ, ಆಮೇಲೆ ಇದು ನಾರ್ತ್ ಇಂಡಿಯನ್ ಹುಡುಗರಿಗೆಲ್ಲ ಕಂಪ್ಲೀಟಾಗಿ ಅವ್ರಿಗೆ ಸಪ್ರೇಟಾಗಿ ಕುಂದಿರಿಸಿ ಇವತ್ತು ಎಕ್ಸಾಮಿನೇಷನ್ ಮಾಡಿಸಿದಾಗ, ಈ ಥರ ಎಲ್ಲ ಲೂಪಾಲ್ಸ್ ಆಗಿರ್ತಕ್ಕಂಥದ್ದು ಇವತ್ತು ಅನುಮಾನಕ್ಕೆ ಆಸ್ಪದ ಆಗಿದೆ. ಇವತ್ತು ಕ್ಯಾಂಡಿಡೇಟ್ಸ್ ಏನು ನನ್ನ ಜೊತೆಗೆ ಇವತ್ತೆಲ್ಲ ನಿಂತ್ಕೊಂಡಿದ್ದಾರೆ ಇವರೆಲ್ಲ ಕಂಪ್ಲೀಟಾಗಿ, ಇವ್ರು ಕಂಡಿದ್ದನ್ನ ಅವರು ಗಮನಕ್ಕೆ ಬಂದಿರೋದನ್ನ ಇವತ್ತು ಹೇಳಿದ್ದಾರೆ, ಇದಕ್ಕೆ ಅನುಮಾನ ಬರ್ತದೆ. ಮೊನ್ನೆ ಜಿಲ್ಲಾಧಿಕಾರಿಗಳ ತೆಗೆ ನಾವೆಲ್ಲ ಇದನ್ನೆಲ್ಲ ಗಮನಕ್ಕೆ ಪ್ರಸ್ತಾಪ ಮಾಡಿದ್ದೀನಿ. ಕೂಡಲೇ ನಮ್ಮ ಲೋಕಲರಿಗೆ ಮೊದಲೇ ಏನಿತ್ತಲ್ಲ ಎಂಪ್ಲಾಯ್ಮೆಂಟ್ ಥ್ರೂ ಮಾಡೋದು ಏನಿತ್ತಲ್ಲ, ಎಂಪ್ಲಾಯ್ಮೆಂಟ್ ಥ್ರೂ ಮಾಡಬೇಕು. ಸಾಧ್ಯ ಆದರೆ ನಮ್ಮ ಈ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ ಏನಿದೆಯಲ್ಲ ಅದ್ರ ಪ್ರಕಾರ ಇವತ್ತೆಲ್ಲ FDAಗಳಿಗೆಲ್ಲ ಅದ್ರಾಗೆ ನಡೀತಾ ಇದಾವೆ ಎಲ್ಲ ಕಂಪ್ಲೀಟಾಗಿ. ಅದನ್ನು ನಾವು ತಗೊಂಡು ನಾವು ಬಳಸ್ಬೋದಾಯ್ತು. ಇಲ್ಲದಪ್ಪ ಅಂದರೆ ನಮ್ಮದು ಎಕ್ಸಾಮಿನೇಷನ್ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಏನಿರ್ತಾವಲ್ಲ ಅದ್ರ ಕಡೆಯಿಂದನೂ ಮಾಡಲಿಕ್ಕೆ ಅವಕಾಶ ಇದೆ. ಥರ್ಡ್ ಪಾರ್ಟಿನ ಯಾಕೆ ಮಾಡಿದ್ರು ಇದನ್ನೆಲ್ಲ? ಇದು ಖಂಡಿತವಾಗ್ಲೂ ನಮ್ಮದು ಸಿಸ್ಟಮ್ ಆಫ್ ಇದು ಇವತ್ತೇನು ಆಗಿದೆ ಇವತ್ತು ಕ್ಯಾಂಡಿಡೇಟ್ ಸೆಲೆಕ್ಷನ್ದು ಅದು ವೈಲೇಷನ್ ಆಗಿದೆ. ಸೊ ಇದರಿಂದಾಗಿ ನ್ಯಾಯ ಕೊಡಬೇಕು ಅಂತೇಳಿ ಮುಂಜಾನೆಲ್ಲ ನಾವು IB ಹತ್ರ ಸೇರಿದ್ವಿ. ಅದರಿಂದಾಗಿ ಮೊನ್ನೆ ಜಿಲ್ಲಾಧಿಕಾರಿ ಟೈಮ್ ತೊಗೊಂಡು ಬಂದು, ನಾಳೆ ಕೂಡ ಸಂತೋಷ್ ಲಾಡ್ ಸಾಹೇಬರು ನಾವಿಬ್ಬರು ಬರ್ತಾ ಇದ್ದೀವಿ 4:00 ಬಂದುಬಿಟ್ಟು ಒಂದು ಮನವಿಯನ್ನು ಕೊಟ್ಬಿಟ್ಟು ನಮ್ಮ ಹುಡುಗರಿಗೆ ಎಲ್ಲರಿಗೂ ನ್ಯಾಯ ಸಿಗ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಈಗ ಕೇಳಿ, ರೀ ಎಕ್ಸಾಮ್ ಈಗ ನಮ್ಮದು ಇಷ್ಟೇ, ಒಂದು ಸಮಿತಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಇದನ್ನು ಈಗ ಹೆಂಗೆ ಸಮಿತಿ ಮಾಡಿ ಹೊರಗೆ ಬಿತ್ತಲ್ಲ PSI ಅದೇ ಥರ ಇದಕ್ಕೆ ಸಮಿತಿ ಮಾಡಬೇಕು. ಯಾವ್ದು ಎಲ್ಲೆಲ್ಲಿ ಲೂಪ್ ಹೋಸ್ ಆಗಿದೆ ಅಂತ ಹೊರಗೆ ಬರಬೇಕು. ತದನಂತರ ಇದನ್ನು ತೀರ್ಮಾನ ಮಾಡೋಣ ಅಂತ, ರೀ ಎಕ್ಸಾಮ್ ಮಾಡೋದು
ಅಥವಾ ಇದನ್ನು ಅಂದರೆ ನೋಟಿಫಿಕೇಶನ್ ಚೇಂಜ್ ಮಾಡೋಂಗಿಲ್ಲ, ಮತ್ತು ಇದನ್ನು ಯಾವ ಥರ ರೆಟಿಫೈ ಮಾಡಬೇಕು ಅಂತಂತೇಳಿ ಅದನ್ನು ನಾವು ಡಿಸೈಡ್ ಮಾಡ್ತೀವಿ. ಪೇಪರ್ ಕೊಡಲ್ಲ ನಾನು, ನನ್ನ ಹತ್ರ ಇದಾವೆಲ್ಲ ನೋಡಿ. ಒಂದು ಹೇಳ್ತೀನಿ ಕೇಳಿ, ನಾವೆಲ್ಲರಿಗೂ ಕೂಡ ನಾವು ಕೇಳಿದ್ದೀನಿ, ಕೇಳಿದ್ನಿಲ್ಲಪ್ಪ ಎಲ್ಲರಿಗೆ ಅವತ್ತು ಸ್ಪಂದನೆ ಇದೆ ಇವತ್ತಿನಿಂದೆಲ್ಲ ನೋಡಿ. ಇದರಲ್ಲಿ ಏನಾಗಿದೆ ಬ್ರದರ್ ಇಲ್ಲಿ ಕೇಳಿ ಏನಾಗಿದೆ, ಯಾವತ್ತಿ ಕೂಡ ನಾನು ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಒಬ್ಬ ಎಮ್ ಎಲ್ ಎ, ಅರ್ಥ ಆಯ್ತಾ ಇಲ್ಲ? ನಾನು ಮುಂಜಾನೆ ಹೇಳಿದ್ದೀನಿ ನೋಡ, ಇದರಲ್ಲಿ ಯಾವ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನಿಲ್ಲ, ನಾನೊಬ್ಬ ಪ್ರಥಮ ಪ್ರಜೆ. ಇವತ್ತೇನಾದರೂ ಅನ್ಯಾಯ ಆಗ್ತದಂದರೆ ಇವತ್ತು ಅದ್ರ ಪರವಾಗಿ ನಿಂದ್ರದ್ದು ನನ್ನ ಧರ್ಮ, ಅರ್ಥ ಆಯ್ತಾ ಇಲ್ಲ? ಸೊ ಮೊದಲೇನಿತ್ತು ಅಂತಂತಂದರೆ ಆ ಒಂದು 157 ಪೋಸ್ಟಿಗೆ ನಾವು ಅಡ್ಡಾದರೆ 200 ಇಲ್ಲಿ ಪೋಸ್ಟ್ ಬರೋ, ನಮಗೆ ಅನ್ಯಾಯ ಮಾಡ್ತಾರೇನೋ ಅಂತಂತೇಳಿ ಕೆಲವೊಬ್ಬರಿಗೆಲ್ಲ ಅನುಮಾನ ಇರ್ತಿತ್ತು. ಒಳ್ಳೆ ಹೇಳಿದ್ರು ಕೂಡ ಕೆಲವೊಂದೆಲ್ಲ ತಾದಿ ತಪ್ಸಾರು ಭಾಳ ಜನ ಅದಾರೆ ಈ ಜಗತ್ತಿನಾಗೆ, ಅರ್ಥ ಆಯ್ತಾ ಇಲ್ಲ? ಹಂಗೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಮಾಡಿದ್ರು. ಆದರೆ ಒಬ್ಬ ಶಾಸಕನಾಗಿ ತಾಲೂಕಿನ ಪರವಾಗಿ ನನ್ನ ಧರ್ಮ ಏನೈತೆ ನಾನು ಮಾಡಿದ್ದೀನಿ, ನಾನು ಕಂಪ್ಲೀಟ್, ನನ್ನ ಹತ್ರ ಡಾಕ್ಯುಮೆಂಟ್ ಐತೆ ನಾನು ಕೊಡ್ತೇನೆ. ಅದಕ್ಕೋಸ್ಕರನೇ ಮುಂದಿಂದ ತಪ್ಪಾಗಬಾರ್ದು ಅಂತಂತೇಳಿ ನಮ್ಮ ನೇಮಕಾತಿ ಆಯ್ತಲ್ಲ ಅದ್ರ ಬಗ್ಗೆ ಈಗ ಆಲ್ರೆಡಿ ಅವರೆಲ್ಲ ಬಂದು ಈಗ 10ನೇ ತಾರೀಕು ಒಳಗೆ ಜಾಯ್ನ್ ಆಗಬೇಕು ಅಂತಂತೇಳಿ ಎಲ್ಲ ಕಳಿಸಿದ್ದಾರೆ. ಆಗಸ್ಟ್ 10ರೊಳಗೆ ಎಲ್ಲ ಕಳಿಸ್ಬೇಕು ಅಂತಂತೇಳಿ ಅದನ್ನು ನಾವು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕಂಪಲ್ಸರಿ ಯಾವುದೇ ಪೋಸ್ಟ್ ಆದರೂ ಕೂಡ ನಮ್ಮ ಲೋಕಲ್ಲರಿಗೆ ಒಂದು 50% ಕೊಡಬೇಕು, ಅದನ್ನ ಅಮೆಂಡ್ಮೆಂಟ್ ಮಾಡಬೇಕು ಕಾನೂನು ಅಂತಂತೇಳಿ ಒತ್ತಾಯ ಮಾಡಿದ್ರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಿ ಎಮ್ ಡಿ ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯದ ಎಕ್ಸಾಮ್ ಬಗ್ಗೆ ತಮ್ಮ ಒಟ್ಟಾರೆ ಅಭಿಪ್ರಾಯ ಇದರಲ್ಲಿ ಇವತ್ತು ಸಮಿತಿ ರಚನೆ ಮಾಡಂತ ನಮ್ಮ ಡಿಮ್ಯಾಂಡ್ ಇದೆ. ಅಲ್ಲೇ ಮಟ್ಟ ಎಕ್ಸಾಮ್ನ ಹೋಲ್ಡ್ ಮಾಡಬೇಕು, ಕ್ಯಾನ್ಸಲ್ ಮಾಡಬಾರ್ದು. ಇದನ್ನೇನು ಸೆಲೆಕ್ಷನ್ ಏನಿದೆಯಲ್ಲ ಇದನ್ನು ಹೋಲ್ಡ್ ಮಾಡಬೇಕು. ಸಮಿತಿ ರಚನೆ ಮಾಡಿ ಅದ್ರ ಓವರ್ಕಮ್ ಬಂದ ಮೇಲೆ ಅದರಲ್ಲಿ ಏನು ಒಪಿನಿಯನ್ ಬರ್ತತೋ ಅದ್ರ ಬೇಸಿಸ್ ಮೇಲೆ ಮುಂದಿನ ಕ್ರಮ ನಾವು ತೆಗೆದುಕೊಂತ ಕನಕ್ತೇನಪ್ಪ. ಇದರಲ್ಲಿ ಯಾರು ಬೇಡ, ಅಫಿಷಿಯಲ್ಸ್ ನಮ್ಮ ಕಾರ್ಮಿಕ ಇಲಾಖೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಜೊತೆಗೆ ಮತ್ತು ನಮ್ಮ ಸರೋಜಿನಿ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳಿರ್ಬೋದು, ಕಂಪ್ಲೀಟಾಗಿ ಎಮ್ ಎಮ್ ಡಿ ಆರ್ ಆ್ಯಕ್ಟ್ ಪ್ರಕಾರ ನಮ್ಮ ಲೋಕಲರ್ಗೆ ಏನು ಇಂಥದ್ದು ಏನು ಮೇಂಟೆನೆನ್ಸ್ ಗ್ರೇಡು SSLC ITR ಕೂಡ ನಾವು ಎಲಿಜಿಬಿಲಿಟಿ ಇಲ್ಲ ಅಂತೇಳಿ ನಾರ್ತ್ ಇಂಡಿಯಾದವ್ರಿಗೆ ಕೊಟ್ಟಿದ್ದಾರಲ್ಲ, ಇದು ನಮಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಲೋಕಲರ್ಗೋಸ್ಕರ ನಮಗೆ ನಾವು ಮಾಡಬೇಕು ಅಂತ ಹೇಳ್ತೇವೆ. ಶಾಸಕರಾಗಿ ಈ ಧ್ವನಿ ಅಲ್ಲಿ ರಾಜ್ಯ ಮಟ್ಟಕ್ಕೆ ಮುಟ್ಟುತ್ತಾ ರಾಷ್ಟ್ರ ಮಟ್ಟಕ್ಕೆ ಮುಟ್ಟುತ್ತಾ ಅಂತಾರೆ, ಏಕೆಂದರೆ ಅನ್ಯಾಯನೇ ಇದು, ಈ ಧ್ವನಿ ಅಲ್ಲಿ ಮುಟ್ಟುತ್ತಾ ಅಂತ ಸರ್? ಡೆಲ್ಲಿ ಮಟ್ಟ ಹೋಗಿ ಬಂದಿನಲ್ರಿ, ಇಲ್ಲಿ ಐತಲ್ಲ ಪೇಪರ್ ಇಲ್ಲಿ ಓದ್ಕೊಳ್ಳಿ, ಅದನ್ನೇ ಹೇಳಿದ್ದು. ಡೆಲ್ಲಿ ಮಠ ಇಲ್ಲಿ ಹೋಗಿದ್ದು ತಕ್ಕಳ್ಳಿ, ಇದನ್ನ ಡೆಲ್ಲಿ ಮಠ ಹೋಗಿ ನಾವೆಲ್ಲ ಕೊಟ್ಟು ನಿನ್ನ ಸ್ಪಂದನೆ ಮಾಡ್ಬೇಕಲ್ಲ ಅವರು ಕೂಡ. ಯಾವ್ದು ಅಲ್ಲ, ನಾವು ಮಾಡ್ತಾ ಇದೀವಲ್ಲ ಇದನ್ನ, ನಾವು ಹೋರಾಟ ಮಾಡ್ದೆ ಇದನ್ನ ಸೇರೆ ಮಾಡಿರೋದು. ಈಗ ಇದನ್ನೇಪ್ಪ ಬರ್ದಿರೋದು ಧ್ವನಿನೇ, ಅದನ್ನೇ ಮಾಡ್ತಿರೋದು. ಅವತ್ತು ಜನಕ್ಕೆ ನಾವೆಲ್ಲ ಹೇಳಿದೀವಿ ಎಲ್ಲ ಕ್ಯಾಂಡಿಡೇಟ್ಸಿಗೆ ಬನ್ನಿಯಪ್ಪ ಅಂತಂತೇಳಿ, ಅರ್ಥ ಆಯ್ತರ ಇಲ್ಲ? ಲೆಟರ್ ಕೊಡೋದಂತಲ್ಲ, ಅದಕ್ಕೋಸ್ಕರ ಇವತ್ತೆಲ್ಲ ಬಂದಿರೋದು ಇದೆಲ್ಲ ಕಂಪ್ಲೀಟ್ ಆಗಿ. ಹಾಂ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಂಘ ಸರ್ವ ಜನತೆ ಯಾರ್ಯಾರು ಇದಕ್ಕೆ ಇವತ್ತು ಅನ್ಯಾಯ ಆಗಿದೆ ಅದ್ರ ನ್ಯಾಯ ಸಿಗೋವರೆಗೂ ಕೂಡ ಎಲ್ಲರೂ ಕೈ ಜೋಡಿಸಿದ್ದಾರೆ, ಸಂಡೂರ್ನಗೆರೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.